ಅದಕ್ಕೆ ರೂಲ್ಸ್ ಸ್ಟ್ರಿಕ್ಟ್ ಆಗಿ ಮಾಡಬೇಕು, ಕಠಿಣ ಕ್ರಮ ಕೈಗೊಳ್ಳಬೇಕಲ್ಲೋನಿಂದ ಏನು ಪ್ರಯೋಜನ ಆಗಲ್ಲ. ಮತ್ತು ಕರ್ಫ್ಯೂ ಅಂತಾರೆ, ನೈಟ್ ಕರ್ಫ್ಯೂ ಅಂದ್ರೆ ಏನು ಪ್ರಯೋಜನ ಇಲ್ಲ, ಯಾಕಂದ್ರೆ ಡೇ ಆಗಿಬಿಟ್ಟು ನೈಟ್ ಕರ್ಫ್ಯೂ ಅಂತ ಮಾತ್ರ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಆಲ್ರೆಡಿ ಕರ್ಫ್ಯೂ ಇದ್ದಂಗೆ ಇರ್ಬೇಕು. ಅದು ಸ್ಟ್ರಿಕ್ಟ್ ಆಗಿ ಮಾಡಬೇಕು, ಜನರಲ್ಲಿ ಅವೇರ್ನೆಸ್, ಕಾನೂನು ಕಠಿಣ ಕ್ರಮ ಕೈಗೊಳ್ಳಬೇಕು. ಸಾರಿಗೆ ಸಂಸ್ಥೆ ಅವ್ರನ್ನ ಕೆಲವೊಂದು ಜನ ಈಗ ಸಿಬ್ಬಂದಿಗಳನ್ನು ಕಿತ್ತಾಕ್ತಾರೆ, ಸಸ್ಪೆಂಡ್ ಮಾಡಿದ್ದಾರೆ, ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಆ ರೀತಿ ಆಗಬಾರ್ದು, ನಾವು ಕೂಡ ಅವ್ರಲ್ಲಿ ಬಿಜಿ ಇದ್ದೀವಿ, ನಾವು ಅದ್ರ ಬಗ್ಗೆ ಗಮನ ಹರಿಸ್ತೀವಿ. ಕೋವಿಡ್ ಈಗ ಕೋವಿಡ್ ಸಂದರ್ಭದಲ್ಲಿ ಟೈಮ್ದಾಗ ಮದುವೆ ಸಮಾರಂಭಗಳು ಸಂತೆ ಇವು ಬಗ್ಗೆ ಹೊಸ ಗೈಡ್ಲೈನ್ಸ್ ಯಾವ ಟೈಪ್? ಮದುವೆ ಅಂತೆ ಸಂಪೂರ್ಣವಾಗಿ ಸ್ಟ್ರಿಕ್ಟ್ ಮಾಡಲೇಬೇಕು, ಲಿಮಿಟೆಡ್, ಮುಂಚೆ 50 ಜನ ಅಷ್ಟಕ್ಕೆ ಸೀಮಿತವಾಗಿ ಮಾಡಬೇಕು. ಜನ ಭಾಳ ಹಿಂದೆ ಮಾಡಿದ್ರಲ್ಲ, ಮುಂಚೆ ಮಾಡಿದ್ರೆ. ಮತ್ತು ಇದು ಸಂತೆಗಳನ್ನು ಆಯಾ ಊರುಗಳಲ್ಲಿ ಅಲ್ಲಲ್ಲಲ್ಲೇ ಸೀಮಿತ ಡಿವೈಡ್ ಮಾಡಬೇಕು, ಒಂದು ರಶ್ ಆಗೋದು ತಪ್ಪಬೇಕು. ಸರ್ಕಾರ ಕಡೆ ಮನಸ್ಸು ಮಾಡಿದ್ರೆ ಒಳ್ಳೆಯ ಪ್ಲ್ಯಾನ್ ಮಾಡ್ಬೋದು, ಮಾಡಬೇಕು. ಆಕ್ಸಿಜನ್ ಬದಲ ಅದಕ್ಕೆ ರಾಜ್ಯ ಸರ್ಕಾರದಾಗ ಎಷ್ಟೋ ಒಬ್ಬರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಒಬ್ಬರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಕೋವಿಡ್ದಲ್ಲಿ ಸರ್ಕಾರ ಬದಲದಲ್ಲೇ ಇದೆ, ಸರಿಯಾಗಿ ಯಾವುದು ಮಾಹಿತಿ ಕೊಡಲ್ಲ, ಸ್ಟೇಟ್ಮೆಂಟ್ ಇಲ್ಲ ಅವ್ರಿಗೆ, ಎಷ್ಟು ಬೆಡ್ ಅವೈಲೇಬಲ್ ಇದೆ ಗೊತ್ತಿಲ್ಲ. ಸೊ ಹಿಂಗಾಗಿ ಗೊಂದಲದಲ್ಲಿದೆ, ಆದರೂ ಕೂಡ ಸರಿಯಾಗಿ ಇನ್ನು ಮುಂದಾದ್ರೂ ಸರಿಯಾಗಿ ಮಾಡಬೇಕು ಸರ್ಕಾರ.